ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಈ ದಿನದ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ಯೋಹಾನ್ ಬರೆದ ಸುವಾರ್ತೆ 15:16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಆಮೇನ್. ಹೌದು ಪ್ರಿಯ ದೇವರ ಮಕ್ಕಳೇ, ತನ್ನ ಶಿಷ್ಯರ ಮತ್ತು ಯೇಸು ಕ್ರಿಸ್ತನ ಮಧ್ಯದಲ್ಲಿರುವಂಥ ಒಂದು ಪ್ರೇಮಪೂರ್ವಕವಾದ ಸಂಬಂಧವನ್ನು ಇಲ್ಲಿ ದೇವರು ತಿಳಿಸುವಂಥವನಾಗಿದ್ದಾನೆ. ಇದನ್ನು ತಿಳಿಸುತ್ತಾ ಯೇಸು ಕ್ರಿಸ್ತರಲ್ಲಿ ಈ ಮಾತನ್ನು ಹೇಳುವಂಥವರಾಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ. ಅದೇ ರೀತಿಯಾಗಿ ದೇವರು ಈ ದಿನ ನಮ್ಮನ್ನು ಯಾಕೆ ಆರಿಸಿ ತೆಗೆದುಕೊಂಡಿದ್ದಾನೆ? ಅನೇಕರು ಈ ಪ್ರಶ್ನೆಯನ್ನು ಮಾಡ್ಕೊಳ್ಬೋದು. ನಾವು ಲೋಕದಲ್ಲೇ ಚೆನ್ನಾಗಿದ್ವಿ, ನಾವು ಲೋಕದಲ್ಲೇ ಆರಾಮಾಗಿದ್ವಿ, ನಾವು ಲೋಕಕ್ಕೆ ಸಂಬಂಧಪಟ್ಟವರಾಗಿ ಜೀವಿಸ್ತಾ ಇದ್ವಿ, ನಾವು ಒಳ್ಳೆಯ ರೀತಿ ನಾವು ಜೀವನ ನಡೆಸ್ತಾ ಇದ್ವಿ, ನಮಗೆಲ್ಲ ಕೂಡ ಅವಶ್ಯಕತೆ ಇರೋದೆಲ್ಲ ಸಿಗ್ತಾ ಇತ್ತು. ಆದರೆ ನಮ್ಮನ್ನು ಯಾಕೆ ದೇವರು ಆರಿಸಿ ತೆಗೆದುಕೊಂಡಿರುವುದಾಗಿ ನಾವು ಇದನ್ನು ನಾವು ತಿಳಿದುಕೊಳ್ಳಲು ಹೋಗುವಂಥವರಾಗಿ ನಾನು ಪ್ರಿಯರ ಮಕ್ಕಳೇ. ಮೊದಲನೇದಾಗಿ ದೇವರು ನಮ್ಮನ್ನು ಯಾಕೆ ಆರಿಸಿ ತೆಗೆದುಕೊಂಡಿರುವುದಾಗಿ ನೋಡುವಾಗ, ನಾವು ಪ್ರಾರ್ಥನೆ ವೀರರಾಗಿ ದೇವರಿಗೆ ಪ್ರಾರ್ಥನೆ ಪೂರ್ವಕವಾಗಿರುವಂತೆ, ಅಂದರೆ ನಮ್ಮ ಅವಶ್ಯಕತೆಗಳನ್ನು, ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ನಾವು ದೇವರ ಮುಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡುವುದಾದರೆ ಖಂಡಿತವಾಗಿಯೂ ಆತನು ನಮಗೆ ಎಲ್ಲವನ್ನು ಕೂಡ ನೆರವೇರಿಸುವಂಥವನಾಗಿದ್ದಾನೆ. ಎರಡನೇದಾಗಿ ನಾವು ಫಲ ಕೊಡುವವರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಫಲ ಕೊಡುವುದಲ್ಲದೆ, ಒಳ್ಳೆ ಫಲ ಕೊಡುವುದಲ್ಲದೆ, ನಾವು ಒಳ್ಳೆ ಫಲವಾಗಿ ನಿಲ್ಲುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಂದರೆ ನೀವು ದೇವರನ್ನ ಆರಿಸಿ ತೆಗೆದುಕೊಂಡಿಲ್ಲ, ಅನೇಕರು ಅಂದ್ಕೊಳ್ತಾರೆ, ನಾನೇ ಈ ದೇವರನ್ನು ನಾನು ಏನು ಮಾಡಿದ್ದೇನೆ, ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕಾರ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಅನೇಕರು ಅಂದ್ಕೊಳ್ತಾರೆ. ನಿಜವಾದ ವಿಷಯ ಏನೆಂಬುದಾಗಿ ನೋಡುವಾಗ, ನೀವು ದೇವರನ್ನು ಆರಿಸಿ ತೆಗೆದುಕೊಂಡಿಲ್ಲ. ಪ್ರಿಯರ ಮಕ್ಕಳೇ, ಈ ದಿನ ಯಾರ್ಯಾರು ಆ ಕನ್ಫ್ಯೂಷನ್ಲ್ಲಿದ್ದೀರೋ ಅವರೆಲ್ಲರೂ ಕೂಡ ಈ ದಿನ ಕ್ಲಾರಿಟಿ ತಗೊಳ್ಳ್ರಿ. ಖಂಡಿತವಾಗಿಯೂ ನೀವು ದೇವರನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ಆತನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನ ಪ್ರೀತಿಯಲ್ಲಿ, ಆತನ ಸತ್ಯತೆಯಲ್ಲಿ ನೀವು ಕೊನೆ ಸಾಗಬೇಕನ್ನೋದೇ ಆತನ ಒಂದು ಉದ್ದೇಶವಾಗಿದೆ. ಮೊದಲನೇದಾಗಿ ಆತನು ನಿಮ್ಮನ್ನು ಯಾಕೆ ಆರಿಸಿ ತೆಗೆದುಕೊಂಡಿದ್ದಾನೆಂದರೆ, ಆತನಲ್ಲಿ ನೀವು ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ನಿಮ್ಮ ಅವಶ್ಯಕತೆಗಳನ್ನು ಆತನಿಗೆ ತಿಳಿಸಿ ನೀವು ಸ್ಥಿರವಾಗಿ ನಿಲ್ಲುವುದಕ್ಕಾಗಿ. ಎರಡನೇದಾಗಿ ಒಳ್ಳೆಯ ಫಲ ಕೊಡುವಂಥ ಮಕ್ಕಳಾಗಿರುವುದಕ್ಕಾಗಿ, ಆ ಫಲ ಕೊಡುವುದಲ್ಲದೆ ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿರುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ನೋಡುವಾಗ, ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳುವವರಾಗಿರಬೇಕೆಂಬುದಾಗಿ ಅದನ್ನು ನಿಮ್ಮನ್ನು ಕರೆದಿದ್ದೇನೆ ಎಂಬುದಾಗಿ ನೋಡ್ತೇವೆ. ದೇವರ ಸಂಬಂಧಿಗಳಾಗಿ, ದೇವರ ಅನ್ಯೋನ್ಯತೆಯಲ್ಲಿ ಇರುವುದಕ್ಕಾಗಿ ನಿಮ್ಮನ್ನು ದೇವರು ಕರೆದಿದ್ದೇನೆ ಎಂಬುದಾಗಿ ನೋಡ್ತೇವೆ. ಆರನೇದಾಗಿ, ದೇವರ ಕೆಲಸವನ್ನು ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದೇನೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯ ಮಕ್ಕಳೇ. ಏಳನೇದಾಗಿ ನೋಡುವಾಗ, ದೇವರಿಗಾಗಿ ಶ್ರಮೆಗಳನ್ನು ಅನುಭವಿಸುವುದಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದೇನೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಇದನ್ನೆಲ್ಲ ನಮಗೆ ಯಾಕೆ ಬೇಕು? ದೇವರು ನಮ್ಮನ್ನು ಯಾಕೆ ಇಷ್ಟು ಕಷ್ಟಪಡುವುದಕ್ಕಾಗಿ ಆರಿಸಿ ತೆಗೆದುಕೊಂಡು ಎಂಬುದಾಗಿ ನಾವು ಅನೇಕರು ಪ್ರಶ್ನೆ ಮಾಡಿಕೊಳ್ಬೋದು. ಆದರೆ ಇದರಲ್ಲಿ ನಿಮಗೆ ನಿತ್ಯ ಜೀವ ಉಂಟು ಎಂಬುದನ್ನು ನೀವು ತಿಳಿದುಕೊಳ್ಳ್ರಿ ಪ್ರಿಯ ಮಕ್ಕಳೇ. ಆದರೆ ಇಲ್ಲಿ ಸೈತಾನನ ಕಾರ್ಯ ಯಾವ ರೀತಿಯಾಗಿರುವಂಥದ್ದಾಗಿ ನಿಮ್ಮನ್ನು ನೋಡುವಾಗ, ದೇವರು ನಿಮ್ಮನ್ನು ಇಲ್ಲಿ ಆತನ ಪ್ರೀತಿಗಾಗಿ ನಿಮ್ಮನ್ನು ಕರೆದಿರುವುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಆದರೆ ಸೈತಾನನ ಏನು ಮಾಡ್ತಾನೆ ಅಂತಂದರೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ದೇವರ ರಾಜ್ಯ ಕಟ್ಟುವುದಕ್ಕಾಗಿರ್ಬೋದು, ಮತ್ತು ನೀವು ಪ್ರಾರ್ಥನೆ ಮಾಡುವುದಕ್ಕಾಗಿರ್ಬೋದು, ದೇವರಲ್ಲಿ ಇದ್ದುಕೊಂಡು ನೀವು ಒಳ್ಳೆ ಫಲ ಕೊಡುವಂಥ ಮಕ್ಕಳಾಗಿರೋರು ಇರೋದಕ್ಕಾಗಿರ್ಬೋದು, ಅದೇ ರೀತಿಯಾಗಿ ನೀವು ಸ್ಥಿರವಾಗಿ ನಿಲ್ಲಬಾರದು ಅನ್ನೋದು ಅದನ್ನು ಉದ್ದೇಶವಾಗಿದೆ. ಪ್ರಿಯರ ಮಕ್ಕಳೇ, ನೀವು ಯಾರು ಕೂಡ ಒಳ್ಳೆ ಫಲ ಕೊಡಬಾರ್ದು, ನೀವು ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮ ಅವಶ್ಯಕತೆಗಳನ್ನು ನೀವು ಪೂರೈಸಿಕೊಳ್ಳಬಾರ್ದು, ನೀವು ಅದೇ ರೀತಿಯಾಗಿ ದರಿದ್ರರಾಗಿರಬೇಕು, ನೀವು ಅದೇ ರೀತಿಯಾಗಿ ನೀವು ಕಷ್ಟದಲ್ಲಿರಬೇಕು, ನೀವು ಅವಮಾನದಲ್ಲಿರಬೇಕು, ನೀವು ಹಿಂಸೆಲಿರಬೇಕು ಅನ್ನೋದೇ ಆತನ ಒಂದು ಉದ್ದೇಶವಾಗಿದೆ. ಆತನು ಅದಕ್ಕಾಗಿ ನಿಮ್ಮ ಮೇಲೆ ಪ್ರಯಾಸ ಕೊಡುವಂಥವನಾಗಿರ್ತಾನೆ. ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲೆಂಬುದಾಗಿ ಆತನು ಕಾಯುವಂಥವನಾಗಿದ್ದಾನೆ. ಪ್ರಿಯರ ಮಕ್ಕಳೇ, ಇದನ್ನು ನೀವು ಗ್ರಹಿಸ್ಕೊಳ್ರಿ. ದೇವರು ನಮ್ಮನ್ನು ಕರೆದಿದ್ದಾನೆ ಅಂತಂದರೆ ಆತನ ನಿಮಿತ್ತವಾಗಿ ನಮಗೆ ಕಷ್ಟಗಳು, ನಿಂದೆಗಳು, ಹಿಂಸೆಗಳು, ಅವಮಾನಗಳು ಇವೆಲ್ಲವೂ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶುದ್ಧಿತನಾದ ಮೇಲೆ ಜೀವವೆಂಬ ಜಯಮಾಲೆ ಹೊಂದುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಪ್ರಿಯರ ಮಕ್ಕಳೇ, ಯೋಬನ ಸ್ಥಿತಿ ನೋಡುವಾಗ ಅವನು ಮೊದಲಿದ್ದು ಅವನು ಶ್ರೀಮಂತ ವ್ಯಕ್ತಿಯಾಗಿದ್ದ, ಆದರೆ ಅವನು ಪರಿಶುದ್ಧಿತನಾದ ಮೇಲೆ 2ರಷ್ಟು ಆಶೀರ್ವಾದವನ್ನು ಪಡೆದುಕೊಂಡನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಯೋಸೆಫನಿಗೂ ಕೂಡ 13 ವರ್ಷಗಳ ಕಾಲ ಆತನಿಗೂ ಕೂಡ ಶ್ರಮೆಗಳು ಉಂಟಾದವು. ಯಾಕೆಂದರೆ ದೇವರ ಸಂಬಂಧದಲ್ಲಿ ಆತನಿದ್ದರೆಂಬುದಾಗಿ ನೋಡ್ತೇವೆ. ದೇವರು ಆತನೊಟ್ಟಿಗಿದ್ದನು ಎಂಬುದಾಗಿ ನೋಡ್ತೇವೆ. ನಾವು ಸುಖವಾಗಿರಬೇಕು, ನಾವು ನೆಮ್ಮದಿಯಾಗಿರಬೇಕೆನ್ನೋದು ಅದು ದೇವರ ಉದ್ದೇಶವಿದೆ. ಯಾವಾಗ ನೀವು ಆತನ ಒಂದು ಪ್ರಾಣಳಿಕೆಯನ್ನು ನೆರವೇರಿಸಿದಾಗ, ನೀವು ಪ್ರಾರ್ಥನೆ ವೀರರಾಗಿದ್ದೇಳುವಾಗ, ನೀವು ಒಳ್ಳೆ ಫಲ ಕೊಡುವಂಥ ಮಕ್ಕಳಾಗಿರುವಾಗ, ಒಳ್ಳೆ ಫಲ ಕೊಡುವುದಲ್ಲದೆ ನೀವು ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿರುವಾಗ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳುವವರಾಗಿರುವಾಗ, ಅದೇ ರೀತಿಯಾಗಿ ದೇವರ ಸಂಬಂಧಿಗಳಾಗಿ ಜೀವಿಸುವಾಗ, ಇನ್ನೊಬ್ಬರಿಗೆ ಮಾದರಿಯಾಗಿ ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸಬೇಕು.
ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸುವುದು ಅದೇನಾಗಿರ್ತದೆ, ದೇವರಿಗೆ ಮಹಿಮಕರವಾಗಿರುವಂಥದ್ದಾಗಿರ್ತದೆ. ನೀವು ದೇವರಿಂದ ಆರಿಸಲ್ಪಟ್ಟವರಾಗಿರುವುದರಿಂದ ನೀವು ದೇವರ ಸಂಬಂಧಿಯಾಗಿ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಜೀವಿಸದೆ ನೀವು ಪರಲೋಕ ಭಾವಧೀನರಾಗಿ ಜೀವಿಸಬೇಕೆನ್ನದೇ ದೇವರ ಉದ್ದೇಶವಾಗಿದೆ ಪ್ರಿಯರ ಮಕ್ಕಳೇ. ಯಾಕೆಂದರೆ ನಮ್ಮ ದೇವರು ಆತ್ಮಸ್ವರೂಪಿಯಾಗಿರುವುದರಿಂದ ನಾವು ಆತ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿದ್ದೇವೆ. ಹಾಗಾಗಿ ನೀವ್ಯಾರು ಕೂಡ ಈ ಶರೀರ ಭಾವಾಧೀನರಾಗಿ ಜೀವಿಸದೆ, ಈ ಲೋಕದ ಒಂದು ಪಾಪದ ಜೀವಿತವನ್ನು ಜೀವಿಸದೆ, ನರಕದ ಮಾರ್ಗದಲ್ಲಿ ಹೋಗದೆ ನೀವೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರಬೇಕೆನ್ನದೇ ದೇವರ ಉದ್ದೇಶವಾಗಿರುವುದರಿಂದ ದೇವರು ನಿಮ್ಮನ್ನು ಈ ದಿನ ಆರಿಸಿ ತೆಗೆದುಕೊಂಡಿದ್ದಾನೆ. ಪ್ರಿಯರ ಮಕ್ಕಳೇ, ಸೈತಾನನು ನಮಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ತಂದು ಹಾಕ್ತಾನೆ. ನೀವು ಪ್ರಾರ್ಥನೆ ಮಾಡಬಾರ್ದು, ನೀವು ಒಳ್ಳೆ ಫಲ ಕೊಡುವಂಥ ಮಕ್ಕಳಾಗಿರಬಾರ್ದು, ನೀವು ದೇವರ ಆಲಯಕ್ಕೆ ಹೋಗುವಂಥ ಮಕ್ಕಳಾಗಿರ್ಬಾರ್ದು, ನೀವು ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿರಬಾರ್ದು, ಅದೇ ರೀತಿಯಾಗಿ ನೀವು ದೇವರ ಸಂಬಂಧದಲ್ಲೇ ಇರಬಾರ್ದು, ದೇವರಿಗಾಗಿ ನೀವು ಕೆಲಸ ಮಾಡಬಾರ್ದು, ನೀವು ದೇವರಿಗಾಗಿ ಶ್ರಮ ಪಡಬಾರ್ದು ಅನ್ನೋದೇ ಸೈತಾನನ ಒಂದು ಉದ್ದೇಶವಾಗಿರುವುದರಿಂದ ಅವನೇನು ಮಾಡ್ತಾನೆ, ಅಗಲಿಸುವಂಥವನಾಗಿರ್ತಾನೆ. ಹಾಗಾಗಿ ನೀವು ಯಾರು ಕೂಡ ದೇವರನ್ನ ಆರಿಸಿ ತೆಗೆದುಕೊಂಡಿಲ್ಲ, ದೇವರೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಖಂಡಿತವಾಗಿ ದೇವರನ್ನ ಮುಟ್ಟಿಗೆ ಇದನ್ನು ಬಲವಾಗಿ ಮಾತನಾಡಿದ್ದಾರೆ. ನೀವು ಇದನ್ನು ಯಾವುದೋ ಕಷ್ಟದಲ್ಲಿದ್ದೀರಿ, ಯಾವುದೋ ವೇದನೆಯಲ್ಲಿದ್ದೀರಿ, ಯಾವುದೋ ಒಂದು ಶೋಧನೆಯಲ್ಲಿದ್ದೀರಿ, ಯಾವುದೋ ಒಂದು ಅವಮಾನವನ್ನು ನೀವು ಸಹಿಸ್ತಾ ಇದ್ದೀರಿ, ಆದರೆ ಅದೆಲ್ಲದಕ್ಕೂ ಕೂಡ ಅಂತ್ಯ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನಿಮ್ಮನ್ನೇ ಯಾರ್ಯಾರು ಹಾಗೆ ಮಾಡ್ತಾರೋ, ನಿಮ್ಮನ್ನೇ ಯಾರ್ಯಾರು ದ್ವೇಷಿಸ್ತಾರೋ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅವರು ನೇರವಾಗಿ ನನ್ನನ್ನೇ ದ್ವೇಷ ಮಾಡುವಂಥವ್ರು ಮತ್ತು ನನ್ನನ್ನೇ ಹಾಗೆ ಮಾಡುವಂಥವ್ರು, ನನ್ನನ್ನೇ ನಿಂದಿಸುವವರಾಗಿರ್ತಾರೆ. ಹಾಗಾಗಿ ದೇವರಿಂದ ಕರೆಯಲ್ಪಟ್ಟಂತೆ ನೀವು ದೇವರು ಆರಿಸಿ ತೆಗೆದುಕೊಂಡಂತೆ ನೀವು ಈ ದಿನ ನೀವು ನಿಶ್ಚಿಂತೆಯಾಗಿ ನೀವು ದೇವರಲ್ಲಿ ಬಲವಾಗಿ ಪ್ರಾರ್ಥಿಸುವಂಥವರಾಗಿರಿ. ನೀವು ಪ್ರಾರ್ಥನೆ ವೀರರಾಗಿ ಜೀವಿಸುವುದೇ ಆದರೆ ಖಂಡಿತವಾಗಿ ದೇವರು ನಿಮ್ಮ ಪಕ್ಷದಲ್ಲಿದ್ದು ನಿಮಗಾಗಿ ಆತನು ಆ ಶ್ರಮೆಗಳಿಂದ ಬಿಡಿಸಿ ನಿಮ್ಮನ್ನು ಆತನ ರಕ್ಷಣೆ ಮಾರ್ಗದಲ್ಲಿ ತೆಗೆದುಕೊಂಡು ಬರುವಂಥವನಾಗಿರ್ತಾನೆ. ನಿಮ್ಮ ಮುಖಾಂತರ ಅನೇಕ ಆತ್ಮಗಳು ರಕ್ಷಣೆ ಮಾರ್ಗದಲ್ಲಿ ಬರಬೇಕನ್ನೋದೇ ದೇವರ ಉದ್ದೇಶವಾಗಿರುವುದರಿಂದ, ಕ್ರಿಸ್ತನ ಮುಖಾಂತರ ನೀವು ಅನೇಕರಿಗೆ ಮಾದರಿಯಾಗಿ ಜೀವಿಸುವುದರಿಂದ ದೇವರಿಗೆ ಅಲ್ಲಿ ನಿಮ್ಮ ಮುಖಾಂತರ ಮಹಿಮೆ ಉಂಟಾಗುವಂಥದ್ದಾಗಿದೆ. ಪ್ರಿಯ ಮಕ್ಕಳೇ, ಇದನ್ನು ನೀವು ದೇವರಿಗೆ ಮಹಿಮೆ ಆಗುವಂಥ ರೀತಿಯಲ್ಲಿ ನೀವು ಜೀವಿಸುವುದಾದರೆ ಖಂಡಿತವಾಗಿ ದೇವರು ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೋ, ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೋ ಆ ಉದ್ದೇಶವು ನಿಮ್ಮ ಪಕ್ಷದಲ್ಲಿ ಖಂಡಿತವಾಗಿಯೂ ನೆರವೇರಿಸ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನನ್ನ ಹೆಸರಿನ ನಿಮಿತ್ತ ನೀವು ತಂದೆಯಾದ ದೇವರಿಗೆ ಏನನ್ನು ಬೇಡಿಕೊಂಡರೂ ಕೂಡ ಅದು ನೆರವೇರುವಂಥದ್ದಾಗಿದೆ. ಹಾಗಾಗಿ ಈ ದಿನ ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ನಿಮ್ಮ ಸಮಸ್ತ ಪ್ರತಿಯೊಂದು ನಿಮ್ಮ ಅವಶ್ಯಕತೆಗಳನ್ನು ಆತನು ಪೂರೈಸಲು ಮತ್ತು ಪರಿಸ್ಥಿತಿಗಳನ್ನು ಬದಲಾಯಿಸಲು, ನಿಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರ ಮಕ್ಕಳೇ, ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿರುವಾಗಿರೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಸರ್ವಾಧಿಕಾರಿಯ ಸ್ವರಜ, ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಮಾಡ್ತೇವೆ. ಸ್ಯ ಒಳ್ಳೆ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ರೆ ಕರ್ತನೆ, ಅದಪ್ಪ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಇದನ್ನು ನಮ್ಮನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಅದಪ್ಪ ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀರಿ ಎಂಬುದಾಗಿ ನೋಡುವ, ನಿಮ್ಮಲ್ಲಿ ಪ್ರಾರ್ಥನೆ ವೀರರಾಗಿ ಎದುರುವುದಕ್ಕಾಗಿ, ನಿಮ್ಮಲ್ಲಿ ಫಲ ಕೊಡುವವರಾಗಿರುವುದಕ್ಕಾಗಿ, ಅದಕ್ಕೆ ನಿಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ನಮ್ಮನ್ನು ಕರೆದಿದ್ದೀರಿ ಎಂಬುದಾಗಿ ನೋಡ್ತೇವೆ ಕರ್ತನೆ. ಲೋಕದ ಪಾಪದಲ್ಲಿ ಜೀವಿಸುತ್ತಿರುವಂಥ ಪತನದ ಮಾರ್ಗದಲ್ಲಿ ಹೋಗ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕೂಡ ಹೋದ ಕರ್ತನೆ, ನೀವು ರಕ್ಷಣೆ ಮಾರ್ಗದಲ್ಲಿ ತೆಗೆದುಕೊಂಡು ಬಂದಿರಿ ಎಂಬುದಾಗಿ ನೋಡ್ತೇವೆ ಕರ್ತನೆ. ಅದೇ ರೀತಿ ಕರ್ತನೆ ವೀಡಿಯೋನ ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳನ್ನು ಕೂಡ ಬಲಪಡಿಸಿರಿ. ಯಾರ್ಯಾರು ಈ ದಿನ ಈ ವಿಡಿಯೋನ ಅವರೆಲ್ಲರೂ ಕೂಡ ಬಲ ಹೊಂದಿಕೊಳ್ಳುವಂತೆ, ದೇವರೇ ನನ್ನನ್ನು ಈ ದಿನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅವರು ಕೂಡ ಗ್ರಹಿಸಿಕೊಳ್ಳುವಂತೆ, ದೇವರೇ ನೇಮಿಸಿಕೊಂಡಿರುವಂಥ ವ್ಯಕ್ತಿಗಳಾಗಿ ಜೀವಿಸುವಂತೆ, ಅನೇಕರಿಗೆ ಮಾದರಿಯಾಗಿ ಜೀವಿಸುವಂತೆ ನೀವು ತನ್ನ ಕೃಪೆ ತೋರಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ಜೀವ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ.